ಲೋಕಾಯುಕ್ತದಿಂದ ಮಾಡಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಲೋಕಾಯುಕ್ತದಿಂದ ಮಾಡಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣದ ಬಗ್ಗೆ ವಿಚಾರಣೆಯನ್ನ ನಡೆಸಲಿದ್ದಾರೆ ಕೆಎಸ್ಡಿಎಲ್ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತದಿಂದ ಮಾಡಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್‌ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೆಎಸ್ಡಿಎಲ್ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ ಲೋಕಾಯುಕ್ತದಿಂದ ಮಾಡಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ ಇದಾದ ಬಳಿಕ ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಎಸ್ ಲೋಕಾಯುಕ್ತದಿಂದ ಮಾಡಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ ಸಂಜೆ ಲೋಕಾಯುಕ್ತ ಕೋರ್ಟ್ಗೂ ಕೂಡ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣದ ಬಗ್ಗೆ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಲಿದ್ದಾರೆ ಎಸ್ ಈ ಕುರಿತು ಹೆಚ್ಚಿನ ಅಪ್ಡೇಟ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಎಸ್ ಅಶ್ವತ್ ಇದೀಗ ಮಾಡಲ್ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸುತ್ತಾ ಇದ್ದಾರೆ ಹಾಗೆ ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಏನು ಹೇಳ್ತೀರಾ ಈ ಕುರಿತು ಅಪ್ಡೇಟ್ಸ್ ಸಾಹಿತ್ಯ ನಿನ್ನೆ ಸಂಜೆ ಕ್ಯಾತ್ಸಂದ್ರ ಬಳಿ ಕ್ಯಾತ್ಸಂದ್ರ ಟೋಲ್ ಬಳಿ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧನ ಮಾಡಲಾಯಿತು ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಸಂಜೆ ಸುಮಾರು 7 ಗಂಟೆಗೆ ಅವರನ್ನ ಬಂಧನ ಮಾಡಲಾಯಿತು ಜೊತೆಗೆ ಅವರನ್ನ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ಕರ್ಕೊಂಡು ಬಂದು ಅವರನ್ನ ಇಡೀ ರಾತ್ರಿ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಇವತ್ತು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಡಿವೈಎಸ್ಪಿ ಆಂತೋನಿ ರಾಜ್ ಹಾಗೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರ ಒಂದು ನೇತೃತ್ವದ ತಂಡ ಈಗ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಿರೋದು ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಸುಮಾರು 4 ಗಂಟೆಗೆ ಅವರನ್ನ ಹಾಜರುಪಡಿಸುವಂತಹ ಒಂದು ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹಿಂದೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಎರಡು ಲೋಕಾಯುಕ್ತ ಅಧಿಕಾರಿಗಳು ಎರಡು ಬಾರಿ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಿದ್ರು ವಿಚಾರಣೆ ವೇಳೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡದೇ ಇದ್ದಕ್ಕೆ ಅವರಿಗೆ ಏನು ಅಂದ್ರೆ ಅವರು ಲೋಕಾಯುಕ್ತ ಅಧಿಕಾರಿಗಳು ಹೈಕೋರ್ಟ್ ಮರೆ ಅಂದ್ರೆ ಸುಪ್ರೀಂ ಕೋರ್ಟ್ ಮರೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂದ್ರೆ ಜಾಮೀನನ್ನ ಅಂದ್ರೆ ನಿರೀಕ್ಷಣಾ ಅಂದ್ರೆ ಮಧ್ಯಂತರ ಜಾಮೀನನ್ನ ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಅಂದ್ರೆ ಆದೇಶ ಕೊಡುವಂತಹ ಮುಂಚೆಯೇ ಹೈಕೋರ್ಟ್ ಆ ಒಂದು ಅಂದ್ರೆ ಮಧ್ಯಂತರ ಜಾಮೀನನ್ನ ಏನು ವಜಾ ಮಾಡಿತ್ತು ಮಧ್ಯಂತರ ಜಾಮೀನು ವಜಾ ಆದ ನಂತರ ಹೈಕೋರ್ಟ್ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧನ ಮಾಡಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಅವರ ಮಗ ಪ್ರಶಾಂತ್ ಮಾಡಾಳ್ ಪ್ರಶಾಂತ್ ಮಾಡಾಳ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಅವರ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣ ಸುಮಾರು 8 ಕೋಟಿ 12 ಲಕ್ಷ ಹಣ ಸಿಕ್ಕಿತ್ತು ಆ ಒಂದು ಹಣದ ಬಗ್ಗೆ ಜೊತೆಗೆ ಕೆಎಸ್ಡಿಎಲ್ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅಧ್ಯಕ್ಷರಾಗಿದ್ದಂತಹ ಕೆಎಸ್ಡಿಎಲ್ ಇಲಾಖೆಗೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತೆ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ನಡೆದಿತ್ತು ಆ ಒಂದು ಭ್ರಷ್ಟಾಚಾರಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಶ್ಯಪ್ ಎಂಬುವರು ದೂರನ್ನು ಕೂಡ ಕೊಟ್ಟಿದ್ರು ಆ ಒಂದು ದೂರಿನ ಆಧಾರದ ಮೇಲೆ ಪ್ರಶಾಂತ್ ಮಾಡಾಳ್ ಜೊತೆಗೆ ಏನು ಈಗ ವಿರೂಪಾಕ್ಷಪ್ಪ ಮಾಡಾಳ್ ಅವರನ್ನ ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಎರಡು ಬಾರಿ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರ ವಕೀಲರು ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ವಕೀಲರ ಮೂಲಕವೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಉತ್ತರವನ್ನ ಕೊಡಿಸ್ತಾ ಇದ್ರು ಆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲೂ ಕೂಡ ತಾನು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದೆ ಅಥವಾ ಈ ಅಂದ್ರೆ ಯಾವುದೇ ಒಂದು ಕ್ವಶನ್ ಮಾಡಿದ್ರು ಕೂಡ ಅವರು ಅಷ್ಟಾಗಿ ಉತ್ತರವನ್ನ ಕೊಡ್ತಿರಲ್ಲ ಕೇವಲ ವಕೀಲರ ಮೂಲಕ ಉತ್ತರವನ್ನ ಕೊಡಿಸ್ತಾ ಇದ್ರು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಕಷ್ಟು ಕಿರಿಕಿರಿ ಉಂಟಾಗಿತ್ತು ಮತ್ತೆ ಅಷ್ಟು ಅಂದ್ರೆ ಈ ಒಂದು ಪ್ರಕರಣವನ್ನ ಅಷ್ಟು ಪ್ರೊಸೆಸ್ ಅಂದ್ರೆ ತನಿಖೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಅಷ್ಟು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಮತ್ತೆ
ನೆಲಗುದ್ದಿಗೆ ಬೀಳುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳಿ ಮತ್ತೆ ಏನು ಲೋಕಾಯುಕ್ತ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಮೊರೆ ಹೋದ ನಂತರ ಏನು ಇಲ್ಲಿ ಹೈಕೋರ್ಟ್ ಒಂದು ನಿರೀಕ್ಷಣ ಅಂದ್ರೆ ಮಧ್ಯಂತರ ಜಾಮೀನನ್ನ ವಜಾ ಮಾಡಿರುವಂತದ್ದು. ಸೊ ಇವತ್ತು ಏನು ಇಡೀ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ ವಿರೂಪಾಕ್ಷಪ್ಪ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಅಂದ್ರೆ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಏನು ಸುಮಾರು ಮಾಡಾಳ ವಿರೂಪಾಕ್ಷಪ್ಪ ಅಂದ್ರೆ ಪ್ರಶಾಂತ್ ಮಾಡಾಳ ಅವರ ಮನೆಯಲ್ಲಿ ಸಿಕ್ಕ ಸುಮಾರು 6 ಕೋಟಿ ಹಣ ಸಿಗುತ್ತೆ. ಜೊತೆಗೆ ಟ್ರಾಪ್ ಆದಂತಹ ಹಣ ಅಂದ್ರೆ ಇಡೀ ಲೋಕಾಯುಕ್ತ ಇತಿಹಾಸದಲ್ಲೇ ಇದೊಂದು ಅತಿ ದೊಡ್ಡದಾದಂತ ಒಂದು ಟ್ರ್ಯಾಪ್ ಅಂತ ಹೇಳಬಹುದು. ಸೋ ಹಾಗಾಗಿ ಈ ಒಂದು ಟ್ರ್ಯಾಪ್ ಪ್ರಕರಣದಲ್ಲಿ ಶಾಸಕರೇ ಬಲೆಗೆ ಬಿದ್ದಿರುವಂತಹದ್ದು ನಿಜಕ್ಕೂ ಇಡಿ ಬಿಜೆಪಿ ಪಕ್ಷಕ್ಕೆ ಒಂದು ಇದೊಂದು ಭಾರಿ ಮುಖಭಂಗ ಅಂತ ಹೇಳಬಹುದು. ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಏನು ಬಿಜೆಪಿ ಪಕ್ಷದ ಒಬ್ಬ ಶಾಸಕ ಅರೆಸ್ಟ್ ಆಗಿರುವಂತಹದ್ದು ಎಲ್ಲ ಒಂದ ಕಡೆ ಬಿಜೆಪಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಸೊ ಹಾಗಾಗಿ ಇವತ್ತಿನ ಆ ತನಿಖೆ ಇವತ್ತಿನ ವಿಚಾರಣೆ ಇದು ಅದು ಬಹಳ ಮಹತ್ವವನ್ನ ಪಡೆದಿರುವಂತಹ ಒಂದು ವಿಚಾರಣೆ. ಜೊತೆಗೆ ಸಂಜೆ 4 ಗಂಟೆಗೆ ಅವರನ್ನ ಲೋಕಾಯುಕ್ತ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ 24 ಅವರ್ಸ್ ಅಂದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಅರೆಸ್ಟ್ ಮಾಡಿದ್ದು. ಜೊತೆಗೆ ಇವತ್ತು ಸಂಜೆ 7 ಗಂಟೆ ಒಳಗೆ ಅವರನ್ನ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಅವರನ್ನ ಏನಾದ್ರೂ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಒಂದು ವೇಳೆ ಏನಾದ್ರೂ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳದಿದ್ರೆ ಪರಪರ ಅಗ್ರಹಾರಕ್ಕೆ ಕಳಿಸೋದಂತೂ ನಿಶ್ಚಿತ ಅಂತ ಹೇಳಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಅಪ್ಡೇಟ್ಸ್ ಗಾಗಿ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.